ರೂ ಸ್ವಾಗತ, ಅವ್ರ ಮಗ ಬಂದರೂ ಸ್ವಾಗತ, ಇನ್ನೊಬ್ರು ಬಂದರೂ ಸ್ವಾಗತ. ನಾವು ಬೇಡ ಅಂತ ಹೇಳ್ಬಿಟ್ಟು ಓಡೋಂಗಿಲ್ವಲ್ಲ. ನಾನಂತೂ ಕ್ಯಾಂಡಿಡೇಟ್ ಅಂತೂ ಕ್ಯಾಂಡಿಡೇಟ್, ಇಲ್ಲಿ ಯಾರು ಬಂದು ನಿಂತ್ಕೊಂಡ್ರು ನಾನು ಕ್ಯಾಂಡಿಡೇಟ್ ಅಷ್ಟೇ. ನಾನೇನು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಎದೆ ಗುಂತಕ್ಕಂಥದ್ದೇನಿಲ್ಲ. ಜನ ಆಶೀರ್ವಾದ ಮಾಡ್ತಕ್ಕಂಥದ್ದು, ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೋ ಅವರು ಅಧಿಕಾರ ಅನುಭವಿಸ್ತಕ್ಕಂಥದ್ದನ್ನ, ಅವನಿಗೆ ಸಾರ್ವಜನಿಕ ಸೇವೆ ಮಾಡ್ತಕ್ಕಂಥದ್ದನ್ನ ಮಾಡಬೇಕಾಗುತ್ತೆ. ನಾನೇನು ಅದು ಅದಕ್ಕೇನೆ ಅದು ಕುಂತಲ್ಲ, ನಾನು ಆ ಥರ ಭಾವನೆಗಳು ಐತಿ ಅಂತ ಗೊತ್ತಿಲ್ಲ. ಯಾರ್ಯಾರು ಪಕ್ಷ ಬಿಡ್ತಾರೋ ಗೊತ್ತಿಲ್ಲ. ಕಾಂತರಾಜು ಅವರು ಕಾಂಗ್ರೆಸ್ಗೆ ಹೋಗಿದ್ದಾರೆ. ಎಲ್ಲೆಲ್ಲಿ ಯಾರ್ಯಾರಿಗೆ ಅನುಕೂಲ ಆಗುತ್ತೋ ಅನುಕೂಲ ಸಿಂಧು ರಾಜಕಾರಣನೇ ಇವತ್ತು ನಡೀತಾ ಇರತಕ್ಕಂಥದ್ದು. ಅದಕ್ಕೆ ಪೂರ್ವಕವಾಗಿ ಯಾವ ಪಕ್ಷದಲ್ಲಿ ಅವರಿಗೆ ಅನುಕೂಲ ಆಗುತ್ತೋ ಆ ಪಕ್ಷಕ್ಕೆ ಹೋಗ್ತಕ್ಕಂಥದ್ದು ಆಗುತ್ತೆ. ಸರ್ಕಾರ ಈಗಾಗಲೇ ತಗೊಂಡಿತ್ತು, ಅದನ್ನು ರಿಲ್ಯಾಕ್ಸೇಷನ್ ಮಾಡಿವ್ರಿ ಅಂತ ಅಂದಮೇಲೆ ತಿರ್ಗಾ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸಾರ್ವಜನಿಕರು ಸರ್ಕಾರ ಮಾರ್ಗಸೂಚಿ ಏನಿದೆಯೋ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಕ್ಕಂಥದ್ದನ್ನ ಮಾಡಿದರೆ ಕಡಿಮೆ ಮಾಡ್ಬೋದು. ನಿನ್ನೆ ಜಾಸ್ತಿ ಆಗಿದೆ, ಮೊನ್ನೆ ಕಡಿಮೆ ಆಗಿತ್ತು. ಮೊನ್ನೆ 5,000 ಕಡಿಮೆ ಆಗಿತ್ತು, ನಿನ್ನೆ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗಿದೆ. ಇದು ವಾರಾಂತ್ಯದ ಕರ್ಫ್ಯೂ ಮಾಡೋದ್ರಿಂದ ಇದು ಸಮಸ್ಯೆ ಬಗೆಹರಿಯುತ್ತೆ ಅಂತ ಯಾರು ನಿರೀಕ್ಷಣೆ ಮಾಡಲಿಕ್ಕೆ ಆಗಲ್ಲ. ಇದ್ರ ಜೊತೆಲೇ ಬದುಕನ್ನ ಕಟ್ಕೊಂತಕ್ಕಂಥದ್ದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾರ್ಗಸೂಚಿಗಳನ್ನು ಸರ್ಕಾರ ಏನೇನು ಕೊಡುತ್ತೋ ಅದನ್ನು ಕಾಲಕಾಲಕ್ಕೆ ಫಾಲೋಅಪ್ ಮಾಡ್ತಕ್ಕಂಥದ್ದನ್ನ ಜನ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ. ಈ ನಾನು ದೊಡ್ಡವ್ರ ವಿಚಾರ ಬಗ್ಗೆ ನಾನೇನು ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ. ಅದು ಅವರವರ ವೈಯಕ್ತಿಕ ವಿಚಾರ, ಇದು ಆಗಬಾರ್ದು. ವೈಯಕ್ತಿಕ ನಿಂದನೆಗಳು ಯಾರು ಕೂಡ ಮಾಡ್ತಕ್ಕಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ ಅಂತ ನಾನು ಭಾವಿಸಿದ್ದೀನಿ. ದೊಡ್ಡವ್ರ ವಿಚಾರ ನಾನೇನು ಹೇಳಿಕ್ಕೆ ಬರಲ್ಲ.